ಮನೆ ಗೋಜಾರ ಸ್ಟಾರ್ಟ್ ಮಾಡಿ ಕಂಬಳದಲ್ಲಿ ಮನೆ ಅವರು ಗೋಜಾರ ಅವರು ಅದನ್ನು ನಾಲ್ಕು ಜನ ಸೇರಿ ಸ್ಟಾರ್ಟ್ ಮಾಡಿ ಅವರಿಗೆ ಗಂಡು ಸಂತಾನ ಇಲ್ಲ ಅಂತ ಹೇಳಿ ಗಂಡು ಸಂತಾನ ಹಿಂಚಿವ ಅವು ಕಸ್ತಲ ಗಂಡು ಸಂತಾನ ಇಲ್ಲ ಅಂತ ಹೇಳಿ ಅವ್ರು ಸರೋವರ ದೇವಸ್ಥಾನಕ್ಕೆ ಹೋಗಿ ದೇವರ ಬೀಳಿದ್ರು ಕರೆಕ್ಟ್ ಹೇಳಿದ್ರು ನನಗೆ ಬರೋ ಗಂಡನ ಬರ್ತಿದ್ರು ನಿಮ್ಮ ನಾನು ತಂದೆ ಕೇಳಿ ನನ್ನ ಮನೆಗೆ ಕಂಬಳದಲ್ಲಿ ಬರ್ತೇನೆ ಅಂತ ಹೇಳಿದ್ದಾರೆ ದೇವರದ್ದರಿಂದ ಅವರಿಗೆ ಆವತ್ತು ಗಂಡು ಮಗ ಆಯಿತು ಜನನ ಆಯಿತು ಆವತ್ತಿನಿಂದ ಅವರು ಸ್ಟಾರ್ಟ್ ಮಾಡಿದರು ಅವರು ಗೋಜಾರ ಮಗ ರಾಜರಾಜ ದೊಡ್ಡವಾಗಿದ್ದಾರೆ ಕಂಟಿನ್ಯೂ ಮಾಡಿದರು ಅವರಾದ ಮೇಲೆ ಅವರ ಮಗ ಇನ್ನೊಂದು ವಾಜರಾಜ ಹಿರಿಯ ವಾಜರಾಜ ಅವರು ಸ್ಟಾರ್ಟ್ ಮಾಡಿದರು ಆಮೇಲೆ ಅವರೆಲ್ಲ ಸೇರಿ ಒಂದು ಸಂಘ ಅಂತ ಮಾಡಿದ್ರು ನನಗೆ ಚತುರ್ಥಿ ಸಂಘ ಮಾಡಿದ್ರು ಅದು ಈಗ ದೇವರ ನಡೀತಾ ಉಂಟು 100 ವರ್ಷ ನಡೀತಾ ಉಂಟು ಇವತ್ತ ದೇವರ ಕೃಪೆಯಿಂದ ಹಾಗೆ ನಾಳೆ ಎಲ್ಲರೂ ಸೇರಿ ನಾಳೆ ಒಂದು ದಿವಸದಲ್ಲಿ 25 ತಾರೀಕಿಗೆ ನಡೆಯಲಿದೆ ಮೊದಲು ಕಂಬಳದಲ್ಲಿ ಬಾಳೆ ದಿಂಡು ಕಟ್ಟಿಕೊಂಡು ಮಾಡ್ತಿದ್ರು ಹಾಗಾಗಿ ಇದಕ್ಕೆ ದಿಂಡು ದಿಂಡು ಹೆಸರು ಆಮೇಲೆ ಈಚೆ ಬಂದು ಅಂದರೆ ಇಲ್ಲಿ ಭಾರತ ಗುರ್ಜಿಯಲ್ಲಿ ಕಟ್ಟಿ ಇದಕ್ಕೆ ಗುರ್ಜಿ ಅಂತ ಹೆಸರು ಬಂದು ಮತ್ತು 1999 ಇಸ್ಕೊಂಡು ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟಿನ ಮುಖಾಂತರ ಈ ಸೇವೆಯನ್ನು ಮಾಡ್ತಾಯಿದ್ದೆ ಎಲ್ಲ ಟ್ರಸ್ಟ್ ಮೆಂಬರ್ಸು ಅದರೊಂದಿಗೆ ಮಹಿಳಾ ಘಟಕ ಮತ್ತು ಈಗ ಒಂದು 2 ವರ್ಷದ ಹಿಂದೆ ಮಕ್ಕಳ ಸೈನ್ಯವನ್ನು ಸಹ ಮಾಡಿದ್ದೆ ಮುಂದಿನ ಜನರೇಷನ್ಗೆ ಅವರು ತಯಾರಿ ಮಾಡಿದ್ದಾರೆ ಇದೆಲ್ಲ ದೂರದೃಷ್ಟಿ ಇದ್ದದ್ದು ನಮ್ಮ ವಾಸುದೇವರ ಅವರು ಈ ವರ್ಷ ನಮ್ಮೊಂದಿಗೆ ಇಲ್ಲ ಭಾಳ ಬೇಜಾರಿನ ಸಂಗತಿ ಆದರೆ ಒಂದು ಒಳ್ಳೆ ಭದ್ರವಾದ ಒಂದು ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅವರು ಅಲ್ಲಿ ಬದಿಯಲ್ಲಿ ನಿಂತ್ಕೊಂಡು ನೋಡ್ತಾ ದೇವರ ದಯದಿಂದ ಚೆನ್ನಾಗಿ ಆಗ್ತಾ ಇದೆ ಚೆನ್ನಾಗಿ ಮಾಡಿಕೊಂಡು ನೀವೊಂದು ಮಂಗಳೂರಿನ ಒಂದು ಶ್ರೇಷ್ಠ ಸಂಸ್ಥೆ ಅಂತ ಹೇಳ್ಬೋದು 153 ವರ್ಷದಿಂದ ಬ್ರಾಹ್ಮಣರೇ ಒಂದು ಸಂಸ್ಥೆಯನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೊಂದು ದಾಖಲಾತಿ ಮಣ್ಣಗುಡ್ಡೆ ಗುರುಜಿ ಈ ಸಂದರ್ಭದಲ್ಲಿ ಈ ಪರಿಸರದ ಎಲ್ಲ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಕ್ರಮ ದೀಪೋತ್ಸವ ನಡೀತಾ ಇದೆ ಕಾರ್ತಿಕ ಮಾಸದ ಕೃಷ್ಣ ದ್ವಾದಶಿ ದಿವಸ ಬಹಳ ವಿಶೇಷವಾಗಿ ಅಲಂಕೃತವಾದಂಥ ಮಹಾಗಣಪತಿ ಭವ್ಯವಾದ ಮೆರವಣಿಗೆ ನಿಮಗೆ ಕರೆತಂದು ಇಲ್ಲಿ ನಡುರಾತ್ರಿಯಲ್ಲಿ ಭಜನೆಯ ಸಂಕೀರ್ತನೆಗಳ ಮೂಲಕ ಅವನನ್ನು ಹಾಡಿ ಹೊಗಳಿ ಮಂಗಳಾರತಿಯನ್ನು ಸ್ವೀಕಾರ ಮಾಡುವಂಥ ಪುನೀತರಾದರು ತುಂಬ ಭಕ್ತರಿದ್ದಾರೆ ಇಲ್ಲಿ ವೃತ್ತಿ ನಿಮಿತ್ತ ಬೇರೆ ಬೇರೆ ಕಡೆಗೆ ಹೋದವರು ಕೂಡ ಮಣ್ಣಗುಡ್ಡೆ ಗುರ್ಜಿ ಅಥವಾ ದಿಂಡು ಹೀಗೆ ಈ ದೀಪೋತ್ಸವ ದೀಪಾಲಂಕಾರ ಇದನ್ನೆಲ್ಲ ವೀಕ್ಷಿಸಲಿಕ್ಕೆ ಭಾಗವಹಿಸಲಿಕ್ಕೆ ಮತ್ತು ಸಹಕಾರ ಕೊಡಲಿಕ್ಕೆ ಅಂತ ಬರ ಊರಿಂದ ಬರುವಂಥ ದಾಖಲೆ ಕೂಡ ನಾವು ಇಟ್ಕೊಂಡಿದ್ದೀವಿ ಮತ್ತು ಒಂದು ಸೇವೆ ಮಾಡಿದ್ರಿಂದ ಅಥವಾ ಧಾರ್ಮಿಕ ಕೆಲಸ ಮಾಡಿದ್ರಿಂದ ಸಂತಾನೋತ್ಪತ್ತಿ ಆಗ್ತದೆ ಅಂತ ಹೇಳೋದಕ್ಕೆ ಒಂದು ವಿಶೇಷವಾದ ದಾಖಲಾತಿ ಈ ಒಂದು ಗುರುಜಿ ಅದು ಇಂದಿಗೂ ಅದನ್ನು ಹಾಗೆ ಉಳಿಸಿಕೊಂಡಿದೆ ಮತ್ತು ಇದಕ್ಕಾಗಿ ಕೆಲವರು ಮನೆಯಲ್ಲಿ ಸಿದ್ಧಗೊಳಿಸಿದ ಮನೆಯಲ್ಲಿ ಬೆಳೆಸಿರುವಂತಹ ಅಥವಾ ನಮ್ಮ ನಾಡಿನಲ್ಲಿ ಆಗಿರುವಂಥ ವಿಶಿಷ್ಟವಾದಂಥ ತರಕಾರಿ ಹಣ್ಣು ಹಂಪಲಿ ಹೂವು ಇತ್ಯಾದಿಗಳನ್ನೆಲ್ಲ ತರ್ತಾರೆ ಅದರಲ್ಲಿ ಈಗಂತೂ ವರ್ಷಂ ಪ್ರತಿ ಸಿಗುವ ಹಾಗೆ ಕೃಷಿ ವಿಜ್ಞಾನ ಬೆಳವಣಿಗೆ ಆಗಿದೆ ಮೊದಲ ಕಾಲದಲ್ಲಿ ಹಾಗಲ್ಲ ಗುರ್ಜಿಗೆ ಹಲಸಿನಕಾಯಿ ಬಂದಿದೆಯಾ ಗುರ್ಜಿಗೆ ಗೇರಣ್ಣು ಆಗಿದೆಯಾ ಗುರ್ಜಿಗೆ ಮಾವಿನಕಾಯಿ ಕೊಟ್ಟಿದೆಯಾ ಅದು ಇದನ್ನು ನೋಡಿದೆವ ಅಪರೂಪಕ್ಕೆ ಹೀಗೆ ಸಿಗುವಂತಹ ದಾಖಲೆಯನ್ನು ಗಮನಿಸಲಿಕ್ಕೋಸ್ಕರ ಕೆಲವರು ಬರ್ತಾ ಇದ್ದಾರೆ ಆಗ ಮಾವಿನ ಮಿಡಿ ಅಥವಾ ಹಲಸಿನ ಕಳ್ಳಿ ಚಿಕ್ಕದು ಇಂತಹದು ಮತ್ತು ಉದ್ದನಾದಂಥ ಮುಂಡಿ ಅಥವಾ ಕೆಸು ಅಥವಾ ಈ ಥರ ಸಂಬಂಧಪಟ್ಟಂಥ ಗೆಡ್ಡೆಗಳನ್ನು ಗೇರಣ್ಣು ಮತ್ತು ಕುಂಬಳಕಾಯಿಗಳು ಸಹ ಹಾಗೆ ಇವತ್ತು ಘಟ್ಟದಿಂದ ತುಂಬ ಕೆಳಗಿಳಿದಿದೆ ತರಕಾರಿಗಳು ಆದರೆ ಊರಿನ ತರಕಾರಿಗಳನ್ನು ಹೊರೆಯಾಗಿ ಗಮನಿಸಿಕೊಂಡು ಇದನ್ನು ಮಾಡ್ತಾ ಇದೆ ಇವತ್ತು ಈ ಸಂಘ ಬಹಳ ವಿಸ್ತಾರವಾಗಿ ಬೆಳೆದಿದೆ ಅದು ಎಲ್ಲಿಯೂ ಕೂಡ ಕುಂದದಂತೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ ತುಂಬ ಜನ ಇದಕ್ಕೆ ಸಹಕಾರ ಮಾಡಿದ್ದಾರೆ ಇದರಿಂದ ಒಂದು ಪ್ರಭಾವಿತರಾಗಿ ಕೆಲವರು ಇದರ ಬಗ್ಗೆ ಹಾಡು ಬರೆದರು ಗಣಪತಿಯ ಬಗ್ಗೆ ಹಾಡು ಬರೆದು ಬುದ್ಧಿಯ ಸಮಿತಿಯಿಂದ ಅದನ್ನು ಬಿಡುಗಡೆ ಮಾಡಿದ್ರಲ್ಲಿ ನಮ್ಮಲ್ಲಿ ಒಬ್ಬರು ಇದ್ದಾರೆ ನಮ್ಮ ಅನಂತಕೃಷ್ಣ ಹುಡುಕರು 150ನೇ ವರ್ಷದ ವರ್ಷಾಚರಣೆಯಲ್ಲಿ ಅವರು ನಮ್ಮ ಮಣ್ಣಗುಡ್ಡ ಗುರ್ಜಿಯ ಮೇಲೆ ಒಂದು ಸೀಡಿಯನ್ನು ಮಾಡಿ ಬಿಡುಗಡೆ ಮಾಡಿ ಇದೆಲ್ಲ ಮತ್ತೆ ಇತ್ತೀಚೆಗೆ ನಮ್ಮ ಮೊನ್ನೆ ಉದ್ಘಾಟನೆ ಮಾಡಿದಂಥ ಚಂದ್ರಕಾಂತ್ ಅವರು ಹೇಳಿದ್ದು ಇನ್ನು ಮುಂದಿನವರಿಗೆ ಒಂದು ಡಾಕ್ಯುಮೆಂಟ್ ಯಾಕೆಂದರೆ 50 ವರ್ಷದ ಹಿಂದೆ ಅವರು ಪ್ರಥಮ ರ್ಯಾಂಕ್ ಪಡೆದದಕ್ಕೆ ಇಲ್ಲಿಯ ಗುರ್ಜಿಯ ಸಮಿತಿಯವರು ಕರೆದು ಬಹುಮಾನ ಕೊಟ್ಟರು
ಇದು ಸಾಧಾರಣ ಒಂದು ಸರಳವಾದ ಕಾರ್ಯಕ್ರಮ, ಅದರ ಒಳಗಿನ ಹಣವನ್ನು ಅವರು ಮತ್ತೆ ವಿನಿಯೋಗಿಸಿದ್ದಾರೆ. ಆದರೆ ಇವತ್ತು ಕೂಡ ಅವರ ಮನೆ ಗುರುಜಿಯವರು ನೀಡಿದ ಕವರನ್ನು ಅವರು ದಾಖಲಾತಿಯಾಗಿ ಇಟ್ಟಿದ್ದಾರೆ. ಮತ್ತು ಮಕ್ಕಳು ಮರೆಯುವುದಿಲ್ಲ ಅಂತ ಹೇಳೋದಕ್ಕೆ ಒಂದು ಪ್ರಾತ್ಯಕ್ಷಿಕೆ ನಮ್ಮ ಚಂದ್ರಕಾಂತ್ ಅವರು ಹೇಳಿದ ಬಹಳ ಒಂದು ಉತ್ತಮವಾದಂಥ ಸಂದೇಶ ಆಗಿದೆ. ಇದು ಗುರುಜಿ ಸೇವಾ ಸಮಿತಿ ಮಾಡಿದ ಕೆಲವು ವಿಶೇಷವಾದ ಐತಿಹ್ಯವನ್ನು ಮುಂದಿನ ಪೀಳಿಗೆ ಇನ್ನೊಂದು 50 ವರ್ಷ ಹೋದ ಮೇಲೆ ಈಗ ಆದಂಥ ವಿಷಯಗಳೆಲ್ಲ ದೊಡ್ಡ ಅವರಿಗೆ ಅನುಮೋದನೆಗೆ ಬೇಕಾದ ಸಂದೇಶವಾಗಿ ಅದಕ್ಕೆ ಸಮಿತಿ ಮಾಡ್ತಾ ಇದ್ದಾರೆ. ಈಗ ಅವರು ಗುರುಜಿ ಯಾರು ಪ್ರಾರಂಭ ಮಾಡಿದ್ದು ಅಂತ ಹೇಳಿದರು, ಆದರೆ ಇದು ಉದ್ದೇಶ ಏನಿದ್ರದ್ದು ಅಂತ ಹೇಳಿ ಆಗಲ್ಲ, ಅದು ಅವರ ಇಂಡಿವಿಜುವಲ್ ಆಯಿತು. ಪಬ್ಲಿಕ್ ನಾವು ಹಾಗೆ ಅದಕ್ಕೆ ನಮಗೆ ಬಂದ ಧನದ ಇದರಿಂದ ನಿಧಿಯಿಂದ ವಿದ್ಯಾನಿಧಿಯನ್ನು ಸ್ಥಾಪಿಸಿದ್ದೇವೆ. ಅದರಲ್ಲಿ ಸಾಧಾರಣ 100-150 ಮಕ್ಕಳಿಗೆ ನಾವು ಪ್ರತಿ ವರ್ಷ ಸ್ಕಾಲರ್ಶಿಪ್ ಆರೋಗ್ಯ ನಿಧಿ ಸ್ಥಾಪಿಸಿದ್ದೇವೆ. ಯಾರಿಗಾದರೂ ಬೇಕಾದವರಿಗೆ ಆರೋಗ್ಯ ಹಣದ ಅವಶ್ಯಕತೆ ಇದ್ದರೆ ಅಂಥವರಿಗೆ ಕಾರ್ಯಕ್ರಮ ಮಾಡುವ ಕಾರ್ಯ ಮಾಡುವಂತಹ ನಿಧಿಯನ್ನು ಸ್ಥಾಪಿಸಿದ್ದೇವೆ. ಅದರಿಂದಾಗಿ 3 ಸ್ಮಶಾನಕ್ಕೆ ಅವರಿಗೆ ಸೇರಿದಾಗ ಎಲ್ಲ ಆಶ್ರಯಗಳನ್ನು ನಾವು ಮಾಡಿಕೊಂಡು ಈಗ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಬರೀ ಒಂದು ದೇವರನ್ನು ತಂದು ಪೂಜೆ ಮಾಡುವುದೇ ಅಲ್ಲ, ಯಾಕಂದ್ರೆ ಅದರಲ್ಲಿ ನಮಗೆ ಸುಮಾರು ಡೊನೇಷನ್ನಿಂದಾಗಿ ಹಣ ಬರ್ತದೆ. ಅದನ್ನು ಈ ರೀತಿ ಮತ್ತೆ ಈಗ ಒಂದು ಪ್ರಾರಂಭದಲ್ಲಿ ಎಂತ ಹೇಳಿದ್ರೆ ಒಂದು ಶುರುವಿಗೆ ಬೆಳೆದ ತರಕಾರಿಯನ್ನು ದೇವರಿಗೆ ಅರ್ಪಿಸುವಂತ ಹೇಳೋ ಒಂದು ಕ್ರಮ ಇತ್ತು. ಅದೇ ಕ್ರಮದ ಮುಂದುವರಿದ ಭಾಗವಾಯಿತು ಅಥವಾ ಇದಕ್ಕೆ ಬೇರೆ ಪ್ರಾಧಾನ್ಯತೆ ಇದೆ? ಕುಂಬಳಕಾಯಿ ಮನೆಯಲ್ಲಿ ಬೆಳೆದ ಕುಂಬಳಕಾಯಿ ಮಾವಿನಕಾಯಿ ಅಂತದನ್ನೆಲ್ಲ ತಲ್ಲಿ ಬಂದು ಬಂದು ಕೊಟ್ಟು ಹೋಗ್ತಾ ಇರ್ತಾರೆ. ಅವರ ಹೇಳ್ತಾರೆ ಯಾವಾಗ ಗುರುಜಿ ನನ್ನ ಮನೆಯಲ್ಲಿ ಇಂಥದ್ದಾಗಿದೆ ನಾನು ತಂದು ಕೊಡ್ತೇನೆ ಕೇಳ್ಕೊಂಡು ತಂದು ಕೊಟ್ಟು ಆ ರೀತಿಯ ಒಂದು ವಿಶ್ವಾಸ ಜನರಲ್ಲಿರೋ ವಿಶ್ವಾಸ. ಇದು ನಾಳೆ ಕಾರ್ಯಕ್ರಮದ ಒಂದು ಇಡೀ ದಿನದ ಎಂತೆಲ್ಲ ನಡೀತದೆ ಅಂತ ಒಂದು ಹೇಳಿ. ನಾಳೆ ಮಧ್ಯಾಹ್ನವರೆಗೆ ಅಂದರೆ ಈಗ ಇವತ್ತು ಎಲ್ಲ ಗಟ್ಟಿ ತರಕಾರಿ ಅಂತ ನಾವು ಹೇಳ್ತೇವೆ ಅದನ್ನೆಲ್ಲ ಹಾಕ್ತೇವೆ. ನಾಳೆ ಈ ಹಣ್ಣು ಹಂಪಲು ಯಾಕಂದ್ರೆ ಅಂದರೆ ಇವತ್ತು ನಾಳೆವರೆಗೆ ಉಳಿಯೋದಿಲ್ಲ ಹಣ್ಣು ಹಂಪಲು ಅಂಥದ್ದನ್ನೆಲ್ಲ ತಂದು ನಾಳೆ ಕಟ್ಟಿದ್ದಾರೆ. ನಾಳೆ ಸಾಯಂಕಾಲ 6 ಗಂಟೆಗೆ ಇಲ್ಲಿ ಭಜನಾ ಕಾರ್ಯಕ್ರಮ ಒಬ್ಬರು ಬಂದು ಪ್ರಭಾಕರ್ ರಾವ್ ಆಶಾ ಪ್ರಭಾಕರ್ ರಾವ್ ಅವರು ಆರೂರ್ನವರು ಅವರು ನಾಳೆ ದೀಪ ಬೆಳಗಿಸಿ ಭಜನಾ ಕಾರ್ಯಕ್ರಮ 10 ಭಜನಾ ತಂಡಗಳಿದ್ದಾವೆ. ಒಂದರ ನಂತರ ಒಂದು ಸಾಧಾರಣ 3/4 ಗಂಟೆ ಅವಧಿಯಲ್ಲಿ ಭಜನೆ ಕಾರ್ಯಕ್ರಮ ನಿರಂತರವಾಗಿ ಆಗ್ತಾ ಇದೆ. 11:30-12 ಗಂಟೆಗೆ ದೇವರು ಅಲ್ಲಿ ಮೆರವಣಿಗೆಯಲ್ಲಿ ಬರ್ತಾರೆ. ನಾವು ಅಲ್ಲಿ ಅಳಕ್ಕಿಗೆ ಹೋಗಿ ಅವರನ್ನು ಎದುರ್ಕೊಂಡು ಇದ್ದೀವಿ ಮೆರವಣಿಗೆಯಲ್ಲಿ ಕರ್ಕೊಂಡು ಬರೋದು. ಇಲ್ಲಿ ಬಂದ ನಂತರ ದೇವರನ್ನ ಪೀಠದಲ್ಲಿ ನಮ್ಮದು ಬೆಳ್ಳಿ ಪೀಠ ಇದೆ ದೇವರಿಗೋಸ್ಕರ ಮಾಡಿದಂಥ ಒಂದು ಗಜ ತರಕಾರಿ ಅದರಲ್ಲಿ ದೇವರನ್ನು ಕೂಡಿಸಿ ಅದರಲ್ಲಿ ದೇವರಿಗೆ ಪೂಜೆಯನ್ನೆಲ್ಲ ಶಾಸ್ತ್ರಗಳೇ ಮಾಡಿದ್ದಾರೆ. ಅದರ ನಂತರ ಎಲ್ಲರಿಗೂ ಪ್ರಸಾದ ವಿತರಣೆ ಆಗ್ತದೆ ದೇವರು ಹೋಗ್ತಾರೆ. ಆಮೇಲೆ ಈ ಗುರುಜಿಗೆ ಕಟ್ಟಿದ ಎಲ್ಲ ತರಕಾರಿಗಳು ಏನಮ್ಮ ಅದಕ್ಕೆ ಸಾಧಾರಣ ಒಂದು 12-1 ಗಂಟೆಗೆ ದೇವರು ಹೋದ ನಂತರ 3:30-4 ಗಂಟೆವರೆಗೆ ಇಲ್ಲಿ ಏಲಂ ಕಾರ್ಯಕ್ರಮ ನಡೀತಾ ಇರುತ್ತೆ. ಕೆಲವೊಮ್ಮೆ ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕಂದರೆ ಒಂದೊಂದು ಹಲಸಿನಕಾಯಿ ಸಾಧಾರಣ 100-150 ಬೆಲೆ ಬಾಳುವಂಥ ಹಲಸಿನಕಾಯಿ 1,000-2,000 ರೂಪಾಯಿ ಹೋಗುವಂಥದ್ದು 100 ಪಟ್ಟು 100 ಪಟ್ಟು 4 ಪಟ್ಟು ರೇಟಲ್ಲಿ ಹೋಗ್ತದೆ. ಆ ರೀತಿಯ ಒಂದು ಕಾರ್ಯಕ್ರಮ 4 ಗಂಟೆವರೆಗೆ ಸಾಧಾರಣ 3-4 ಗಂಟೆವರೆಗೆ ಆಗ್ತದೆ. ಅಷ್ಟಾಗುವ ದೇವರು ಬೇರೆ ಕಡೆ ಎಲ್ಲ ಹೋಗಿ ನಾವು ಮೊದಲು ಅಂದರೆ ಗುರುಜಿಯವರು ಮೊದಲು ಅದನ್ನು ನಮಗೆ ಬರಮಾಡಿಕೊಂಡು ಅವರನ್ನು ಬೀಳ್ಕೊಂಡು ಬಿಟ್ಟು ನಾವು ಗುರುಜಿ ನಾವು ಸಮಿತಿಯಿಂದ ನಮ್ಮ ಹೆರಿಟೇಜ್ ಬಗ್ಗೆ ಅದಕ್ಕೆ ನಾವು 3-4 ಜನ ಅಳಕೆವರೆಗೆ ಹೋಗಿ ದೇವರನ್ನು ಬೀಳ್ಕೊಂಡು ದೇವರು ಮತ್ತು ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿಗೆ ಸಾಧಾರಣ ನಮ್ಮ ಕಾರ್ಯಕ್ರಮ ನಾಳೆ ನಡೆಯುವ ಭಜನೆಗಳ ಬಗ್ಗೆ ಸ್ವಲ್ಪ ಹೇಳಿ. ನಾಳೆ ಸಂಜೆ 5:30 ಗಂಟೆಗೆ ಅತಿಥಿಗಳ ಸೈನ್ಯರ ಅಮೃತಾಸ್ತ್ರದಿಂದ ಜ್ಯೋತಿ ಬೆಳಗಿಸಿ ಭಜನಾ ಕಾರ್ಯಕ್ರಮ ಆಗುತ್ತೆ. ಸಾಧಾರಣ ಇಲ್ಲಿಂದ ಕೂಸ್ತಲಿನ ಸುರತ್ಕಲ್ ತನಕ ತುಂಬ ಭಜನೆಗಳು ಭಾಳ ತನಕ ತುಂಬ ಭಜನಾ ಸಂಸ್ಥೆಗಳಿವೆ. ಮೊದಲಿಂದಲೂ ಇಲ್ಲಿಂದ ಸಾಧಾರಣ ಭಾಳ ತನಕದ ಜನರು ಇಲ್ಲಿಗೆ ಬರ್ತಾ ಇದ್ದರು. ಇತ್ತೀಚೆಗೆ ಮಹಿಳೆಯರ ಘಟಕ ಪ್ರಾರಂಭ ಆದ ನಂತರ ಅವರು 1/2 ಗಂಟೆ ಒಂದೊಂದು ತಂಡಗಳಿಗೆ ಅವಕಾಶ ಕೊಟ್ಟಿದ್ದಾರೆ. 3/4 ಗಂಟೆ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶದಲ್ಲಿ ಅವರು ಕೂತು ಹಾಡ್ತಾರೆ, ಕೆಲವರು ಕೆಲವು ನರ್ತನ ಭಜನೆಯನ್ನು ಕೂಡ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳನ್ನೆಲ್ಲ ಗುರುಜಿ ಸಮಿತಿ ಮಾಡ್ತಾ ಇದೆ. ಎಲ್ಲ ತಂಡಗಳಿಗೂ ಗಣಪತಿ ದೇವರ ಪ್ರಸಾದ ರೂಪವಾಗಿ ವಿಶೇಷ ಪ್ರಸಾದವನ್ನು ಕೊಡ್ತಾರೆ. ಮತ್ತು ಕೆಲವರು ಕೊನೆಯ ತನಕ ಪೂಜೆ ತನಕ ಇರ್ತಾರೆ. ಕೊನೆಯ ಭಾಗ ನಮ್ಮ ಇಲ್ಲಿ ಸ್ಥಳೀಯರು
ಅದಕ್ಕೆ ಮುಖ್ಯವಾಗಿ ವಹಿಸಿ ಅದನ್ನು ಜವಾಬ್ದಾರಿ ಮಾಡ್ತಾರೆ. ಇವರನ್ನು ಗುರುಗಳ ಗಣಪತಿಯನ್ನು ಕರ್ಕೊಂಡು ಬರುವಾಗ ನಮ್ಮ ಸಮಿತಿಯವರು ಹೋಗಿ ಈ ತಂಡದವರು ನಮ್ಮ ಜೊತೆಯಲ್ಲಿ ಸೇರಿ ಅವರ ಇಲ್ಲಿ ಉಪಸ್ಥಿತರಾಗುವ ತನಕ ಭಜನೆ ಹಾಡ್ತಾರೆ. ಪುಟ್ಟಮಂಗಳ ಆಗುವ ಕಾರ್ಯಕ್ರಮ ಭಜನೆ ಸಂಕೀರ್ತನೆ ಇರ್ತದೆ ಸಂಖ್ಯೆ. ಮತ್ತೆ ಎಲ್ಲರಿಗೂ ಕೂಡ ಫಲಾಹಾರದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಯಾರು ಭಾಗವಹಿಸಿದ್ದಾರೆ ಅವರಿಗೆಲ್ಲ ಸಿಸ್ಟಮ್ ಮಾಡಿ ಅವರಿಗೆಲ್ಲ ಫಲಾಹಾರದ ವ್ಯವಸ್ಥೆ, ಅತಿಥಿಗಳಿಗೆ ಕಾರ್ಯಕರ್ತರಿಗೆ ಎಲ್ಲ ಉಂಟು. ಮತ್ತು ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇದು ಚೆನ್ನಾಗಿದ್ದ ಕಾರಣ ಎಲ್ಲ ಜನರು ಇದಕ್ಕೆ ವಿಶ್ವಾಸ ಕೊಟ್ಟಿದ್ದಾರೆ, ಅದನ್ನು ಇದು ಉಳಿಸಿಕೊಂಡಿದ್ದಾರೆ. ಇಲ್ಲಿ ಆಗುವಂಥ ಎಲ್ಲ ಹಾಗೂ ಹೋಗುಗಳು ಅದು ಒಳ್ಳೆ ಕಾರಣ ಇದು ಇವತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ನಾವು ಪರಿಕಲ್ಪನೆ ಹಾಕಿದ ಕೂಡಲೇ ತಕ್ಷಣ ಅದಕ್ಕೆ ಜನರು ಒಪ್ಪಿಕೊಳ್ತಾರೆ, ಯಾಕಂದರೆ ಇದು ಉತ್ತಮವಾಗಿದೆ, ಎಲ್ಲ ವಿಚಾರಗಳಲ್ಲಿ ಕೂಡ ಒಂದು ಶಿಸ್ತನ್ನು ಕಾಪಾಡಿಕೊಂಡಿದೆ. ಮತ್ತು ನಮ್ಮದು ಒಂದು ಸ್ವಂತ ಸ್ಥಳ ಕೂಡ ಇದೆ, ಇಲ್ಲಿ ಹತ್ತಿರದಲ್ಲಿ ಸ್ವಂತ ಸ್ಥಳ ಕೂಡ ಇದೆ, ಶೇಡಿಗುರಿ ದಂಬೆಲ್ನಲ್ಲಿ. ಅಲ್ಲಿಯೂ ಕೆಲವು ಕೆಲಸಗಳನ್ನು ಮಾಡಿ ಸದಾವಕಾಶ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಗುರುಜಿ ಸೇವಾ ಸಮಿತಿ ವತಿಯಿಂದ ಕ್ರೀಡೋತ್ಸವ ಆಗ್ತದೆ ಅಂತ ಹೇಳಿ, ಅದರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ಕೊಡ್ಬೋದು? ಕ್ರೀಡೋತ್ಸವ ಪ್ರತಿ ವರ್ಷವೂ ಆಗ್ತದೆ, ಈ ವರ್ಷ ಇದು ಗುರುಜಿ ಆದ ನಂತರ ಡಿಸೆಂಬರ್ 4ಕ್ಕೆ ಯುವ ಮೈದಾನದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್. ಮತ್ತು ಇದು ನಮ್ಮ ಯುವ ಶಾಲೆಯಲ್ಲಿ ಡಿಸೆಂಬರ್ 4ಕ್ಕೆ ಎಲ್ಲ ಬಾಂಧವರು ಕ್ರೀಡಾ ಉತ್ಸವ. ಅವರ ಹೆಸರು ನಾಡ್ದು 4ನೇ ತಾರೀಕಿಗೆ ನಮ್ಮ ಸಮಿತಿಯ ಎಲ್ಲ ಸದಸ್ಯರುಗಳಿಗೆ ಆಟೋಟ ಸ್ಪರ್ಧೆಯನ್ನು ಎಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಹಾಗೆ 11ನೇ ತಾರೀಕಿಗೆ ವಿಪ್ರ ಎಲ್ಲ ಮಂಗಳೂರಿನ ಇವರನ್ನು ಕರೆದು ವಿಪ್ರ ಗುರ್ಜಿ ಪ್ರೀಮಿಯರ್ ಲೀಗ್ ಮಾಡ್ತಿದ್ದೇವೆ. ಅದು ಉರ್ವ ಗ್ರೌಂಡಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಮಾಡುವಂತ ಒಂದು ಸಂದೇಶ ಏನಾದರೂ ಒಂದು ನಾಳೆಯ ಬಗ್ಗೆ ಒಂದು ಸ್ವಾಗತ ಎಲ್ಲರಿಗೊಂದು ಸಮಗ್ರವಾಗಿ. ಪ್ರತಿ ವರ್ಷ ಗುರ್ಜಿಯಲ್ಲಿ ರಾತ್ರಿ ತನಕ ಕಾರ್ಯಕ್ರಮ ಆಗುವಾಗ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜಗತ್ತಾ ಇತ್ತು. ಆ ಸಂದರ್ಭದಲ್ಲಿ ಅತಿಥಿಗಳನ್ನೆಲ್ಲ ಆಮಂತ್ರಿಸಿ ಮತ್ತು ಕೆಲವು ವಿಶೇಷ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದರು. 2-3 ವರ್ಷದಿಂದ ನಾವು ಮೌನವಾಗಿದ್ದೆವು. ಮತ್ತು ಈ ವರ್ಷ ನಮ್ಮ ಕಾರ್ಯಾಧ್ಯಕ್ಷರಾಗಿದ್ದಂಥ ಬಿ ವಾಸುದೇವರಾಯರು ನಮ್ಮ ಜೊತೆ ಇಲ್ಲ, ಹಾಗಾಗಿ ಈ ವರ್ಷ ನಾವು ಸರಳ ರೂಪದಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ನಿರ್ಣಯ ಆಗಿದೆ. ಹಾಗಾಗಿ ಸಂಸ್ಕೃತಿ ಕಾರ್ಯಕ್ರಮಗಳಿಲ್ಲ, ಆದರೆ ಬೇರೆಲ್ಲ ಕಾರ್ಯಕ್ರಮಗಳು ಧಾರ್ಮಿಕ ವಿಧಿವಿಧಾನಗಳು ಭಾಳ ಚೆನ್ನಾಗಿ ನಡೆಯುವಂಥ ವ್ಯವಸ್ಥೆ ಮಾಡಿದ್ದೆವು. ಇಲ್ಲಿ ಮಾತೆಯರು ರಂಗೋಲಿಯೆಲ್ಲ ಹಾಕಿ ಜ್ಯೋತಿ ಬೆಳಗಿಸಿ ಭಜನಾ ಸಂಕೀರ್ತನೆ ಮತ್ತು ದೇವರಿಗೆ ಸಮರ್ಪಣೆ ಮಾಡುವಂಥ ಎಲ್ಲ ವಸ್ತುಗಳು ಅದನ್ನೆಲ್ಲ ಪ್ರತಿಯಾಗಿ ಆಗಮಿಸಿದ ಎಲ್ಲ ಬಂಧುಗಳಿಗೂ ಕೂಡ ಪ್ರಸಾದ ವಿತರಣೆ ಸಂಜೆಯಿಂದಲೇ ನಡೆಯುತ್ತದೆ.